Om Gam Gam Na Pataye Namaha Sri Gurubhyo Namaha Harihi Om Namaskaram. Idina Jaye Ayayibi Siye Ayayibi Matu Adhyatmada Bagge Ondu Naalku Matugalannu Aduva Sanna Prayatna. ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಿಗೆ ಈ ಜೆ ಐಐಬಿ ಹಾಗೂ ಸಿಎ ಐಐಬಿ ಬಹಳ ಮುಖ್ಯವಾದದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಐಐಬಿಎಫ್ ಇಂದ ಕಂಡಕ್ಟ್ ಮಾಡೋ ಈ ಎಕ್ಸಾಮ್ಗಳು ಬ್ಯಾಂಕಿನ ಕೆಲಸ ಮಾಡೋರಿಗೆ ಒಂದು ಗ್ರೇಡನ್ನು ಕ್ವಾಲಿಫಿಕೇಷನನ್ನು ಕೊಡೋದ್ರ ಜೊತೆಗೆ ಇಂಕ್ರಿಮೆಂಟನ್ನು ಕೂಡ ಕೊಡುತ್ತೆ. ಜೂನಿಯರ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ JIIB ಅಂತ ಏನು ಹೇಳ್ತೀವಿ ಅದು ಪಾಸ್ ಆದರೆ ಕ್ಲರಿಕಲ್ ಇರೋರಿಗೆ ಒಂದು ಇಂಕ್ರಿಮೆಂಟು, ಆಫೀಸಲ್ಲಿ ಇರೋರಿಗೂ ಅಂದರೆ ಆಫೀಸರ್ ಕೇಡರ್ಗಳು ಇರ್ತಾರಲ್ಲ ಅವರು ಕೂಡ ಒಂದು ಇಂಕ್ರಿಮೆಂಟ್ ಕೊಡುತ್ತೆ. ಅದೇ ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ CAIIB ಅಂತ ಏನು ಕರಿತೀವಿ ಅದನ್ನು ಕ್ಲರಿಕಲ್ ಪಾಸ್ ಆದರೆ ಎರಡು ಇಂಕ್ರಿಮೆಂಟು, ಆಫೀಸರ್ ಕೇಡರ್ ಅವ್ರು ಪಾಸ್ ಆದರೆ ಒಂದು ಇಂಕ್ರಿಮೆಂಟ್. ಇದು IBA ಅಂಡರ್ ಬರುವಂಥ ಎಲ್ಲ ಬ್ಯಾಂಕಲ್ಲೂ, IBA ಸೆಟ್ಲ್ಮೆಂಟಲ್ಲಿ ಬರುವಂಥ ಎಲ್ಲ ಬ್ಯಾಂಕ್ಗಳು ಅಪ್ಲೈ ಆಗುತ್ತೆ, ಈ ಇಂಕ್ರಿಮೆಂಟ್ ಸಿಗುತ್ತೆ. ಮತ್ತು ಪ್ರಮೋಷನ್ಗೂ ಕೂಡ ಅದನ್ನು ಒಂದು ಪಾಯಿಂಟ್ಸ್ ಥರ, ಕ್ವಾಲಿಫಿಕೇಷನ್ ಥರ, ಒಂದು ಪಾಸಿಟಿವ್ನೆಸ್ ಥರ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯ ಆಗಿರುತ್ತೆ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ. ಮತ್ತು ಸಾಮಾನ್ಯವಾಗಿ ಬ್ಯಾಂಕಲ್ಲಿ ಕೆಲಸ ಮಾಡೋರು ಸುಮಾರು ಜನ ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, ಹಾಗೂ ಬ್ಯಾಂಕನ್ನು ಜಾಯಿನ್ ಆಗಬೇಕಾದ್ರೆ ಒಂದು ಕಷ್ಟದ ಎಕ್ಸಾಮ್ ಏನಿರುತ್ತೆ, ಆ ಎಕ್ಸಾಮನ್ನು ಪಾಸಾಗಿ ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಹೀಗಿದ್ದು ಸಹ ಅನೇಕ ಜನರು ಈ JIIB CIIBನ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಕೆಲವು ಜನಗಳು ಫಸ್ಟ್ ಅಟೆಂಪ್ಟ್ಗೇ JIIB CIIB ಪಾಸ್ ಆದವರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಹಲವಾರು ಜನರಿಗೆ ಇದು ಅತ್ಯಂತ ಕಷ್ಟವಾಗಿರುತ್ತೆ. ಕೆಲವರಂತೂ ಅದನ್ನು ಪಾಸ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟೇ ಬಿಟ್ಟಿರೋರು ಇದ್ದಾರೆ. ಹೀಗಾಗಿ ಹೇಗೆ ಇದನ್ನು ಪಾಸ್ ಮಾಡ್ಬೋದು ಅನ್ನೋ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ನಾವು ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಮಾಡೋಕ್ಕಿಂತ, ಎಕ್ಸಾಮ್ ಹತ್ತಿರ ಆದಾಗ ಓದೋಕ್ಕಿಂತ ಆದಷ್ಟು ಎಕ್ಸಾಮ್ಗೆ ಟೈಮ್ ಇದ್ದಾಗಲೇ ಮುಂಚೆನೇ ಓದೋಕ್ಕೆ ಶುರು ಮಾಡಿದ್ರೆ ನಮಗೆ ರಿವಿಷನ್ ಓದಿ ಒಂದ್ಸರಿ ಮತ್ತೆ ರಿವಿಷನ್ ಮಾಡಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದರಿಂದ ಆದಷ್ಟು ಬೇಗನೆ ಅದನ್ನು ಓದಲಿಕ್ಕೆ ಶುರು ಮಾಡಬೇಕಾಗುತ್ತೆ. ಇದು JIIB CIIB ಎರಡು ಕಪ್ಲೇ ಆಗುತ್ತೆ. ಇನ್ನು ಓದೋದು ಏನು ಓದಬೇಕು ಅಂದರೆ, ಮೊದಲು ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ ಏನಿರುತ್ತೆ ಅದನ್ನು ಓದಬೇಕಾಗುತ್ತೆ. ನಾರ್ಮಲಿ ಮ್ಯಾಕ್ಮಿಲನ್ ಬುಕ್ಕು ಟೆಕ್ಸ್ಟ್ ಬುಕ್ ಥರ ಅಲ್ವ ನಮಗೆಲ್ಲ, ಅದರಿಂದ ಫಸ್ಟ್ ಅದನ್ನು ಓದಿದ್ರೆ ಒಂದ್ಸಲಿ ಅಥವಾ ಎರಡು ಸಲ ಅದನ್ನು ಪೂರ್ತಿ ಓದಿದ್ರೆ ಒಂದು ನಾಲೆಡ್ಜ್ ಬರುತ್ತೆ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅದಾದ ನಂತರ ನಾವು ಬೇರೆ ಕ್ವಶನ್ ಆನ್ಸರ್ಸ್ದು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಮಾಡಲ್ ಕ್ವಶನ್ಸ್ ಥರದ್ದು ಏನಿರುತ್ತೆ, ಅಥವಾ ಎಕ್ಸಾಮ್ದು ನೆನಪಿಸ್ಕೊಂಡಿರೋ ಕ್ವಶನ್ಸ್ ಅಂತ ಏನು ಎಕ್ಸಾಮ್ ಸೀರಿಯಸ್ ಕ್ವಶನ್ಸ್ ಏನು ಏನಂತ ಸಿಗುತ್ತೆ ಆ ಥರದನ್ನು ಬೇಕಾದ್ರೆ, ಅಂದರೆ ಪ್ರೀವಿಯಸ್ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ಪೇಪರ್ಸ್ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ಆ ಕ್ವಶನ್ ಪೇಪರ್ ಇಲ್ಲ ಆದರೆ ಕ್ವಶನ್ಸ್ನ ನೆನಪಿಟ್ಕೊಂಡು ಅದನ್ನು ಒಂದು ಬುಕ್ ಥರ ಮಾಡಿರ್ತಾರೆ ಕೆಲವರು, ಅದನ್ನು ಬೇಕಾದ್ರೆ ಓದ್ಬೋದು. ಆಮೇಲೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಏನು ನಾವು ಸಿಕ್ಕಿದ್ರೆ ಅದನ್ನು ನೋಡ್ಬೋದು, ಬೇರೆ ನೋಟ್ಸ್ ಯಾವ್ದು ನೋಡ್ಬೋದು. ಅಂದರೆ ಬೇಸಿಕಲಿ ಫಸ್ಟ್ ನಾವು ಆ ಟೆಕ್ಸ್ಟ್ ಬುಕ್ನ ಓದಬೇಕಾಗುತ್ತೆ ಪೂರ್ತಿ ಒಂದು ಅಥವಾ ಎರಡು ಸಲ ಅದೊಂದು. ಆಮೇಲೆ ದಿನಕ್ಕೆ ಕನಿಷ್ಠ ಪಕ್ಷ 3 ಗಂಟೆ ಓದಬೇಕಾಗುತ್ತೆ. ಈಗ JIIBಲಾಗಲಿ CIIBಲಾಗಲಿ 3 ಪೇಪರ್ ಇರುತ್ತೆ. ಸೊ ಒಂದು ಪೇಪರಿಗೆ 1 ಗಂಟೆ ಒಂದು ದಿನಕ್ಕೆ ಅಂತ ಇಟ್ಕೊಂಡು 3 ದಿನಕ್ಕೆ 4 ದಿನಕ್ಕೆ 5 ದಿನಕ್ಕೆ ಅಂತ ಓದಲ್ಲೇ ಕಂಟಿನ್ಯೂಸ್ ಓದಬೇಕು. ಅಂದರೆ ಮಧ್ಯೆ ಗ್ಯಾಪ್ ಇಡಬೇಡಿ, ಕಂಟಿನ್ಯೂಸ್ ಓದ್ತಾ ಬಂದರೆ ನಿಮ್ಮೊಂದು ಕಂಟೆಂಟ್ ಇರುತ್ತೆ, ಎಲ್ಲ ಒಂದು ಟಚ್ ಇರುತ್ತೆ, ನೆನಪಿರುತ್ತೆ ಅಂತಕ್ಕಂಥದ್ದು. ಮತ್ತು ಆಗಾಗ ಅದನ್ನು ರಿವಿಷನ್ ಮಾಡೋದು ತುಂಬ ಒಳ್ಳೆಯದು. ಯಾವಾಗ ನಮಗೆ ಸಂಡೇ ರಜಾ ಇದ್ದಾಗ ಯಾವಾಗ ಒಂದು ವಾರದ ಮತ್ತೆ ರಿವಿಷನ್ ಮಾಡಿ ಓದ್ತಕ್ಕಂಥದ್ದು, ಸೆಕೆಂಡ್ ವೀಕಲ್ಲಿ ಮತ್ತು ಸಂಡೇ ಬಂದಾಗ ಫಸ್ಟ್ ವೀಕು ಸೆಕೆಂಡ್ ವೀಕು ರಿವಿಷನ್ ಮಾಡಿ ಓದ್ತಕ್ಕಂಥದ್ದು ಇಂಥದ್ದು ಮಾಡಿದ್ರೆ ಆದಷ್ಟು ಒಳ್ಳೆಯದು. ಮತ್ತು ಓದುವಾಗ ಒಂದು ಪೆನ್ಸಿಲ್ ಇಟ್ಕೊಂಡು ಆ ಬುಕ್ಕಿನಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂಡರ್ಲೈನ್ ಮಾಡ್ತಾ ಬರಬೇಕು. ಅವಾಗ ಏನಾಗುತ್ತೆ, ನಾವು ಎಕ್ಸಾಮ್ ಟೈಮಲ್ಲಿ ಅದನ್ನು ಒಂದು ಗ್ಲಾನ್ಸ್ ಮಾಡ್ಬೋದು, ರಿವಿಷನ್ಗೆ ಈಸಿ ಆಗುತ್ತೆ. ಮತ್ತು ಒಂದು ಪೇಪರ್ ಶೀಟ್ಸಲ್ಲೋ ಅಥವಾ ಸಪ್ರೇಟ್ ಬುಕ್ಕಲ್ಲೋ ಯಾವುದೋ ಒಂದು ಕಡೆ ನಾವು ಗಮನಿಸ್ತಕ್ಕಂಥ ನಮಗೆ ಉಪಯೋಗ ಆಗತಕ್ಕಂಥ ಫಾರ್ಮುಲಾಸ್ ಏನೇನು ಬರ್ತದೆ ಅದನ್ನೆಲ್ಲ ಒಂದು ಕಡೆ ಬರೆದಿಡ್ಬೇಕು. ಬರೆದಿಟ್ಬಿಟ್ಟು ದಿನ ಒಂದ್ಸಲಿ ಗ್ಲಾನ್ಸ್ ಮಾಡಬೇಕು, ಆವಾಗ ಫಾರ್ಮುಲಾ ಮರೆತು ಹೋಗೋದಿಲ್ಲ. ನಂತರ ಕೆಲವು ಸಲ ಓದಬೇಕಾದ್ರೆ ನಿದ್ದೆ ಬರುತ್ತೆ, ಆವಾಗ
ಬೇಜಾರು ಮಾಡ್ಕೋಬಾರ್ದು. ನಿದ್ದೆ ಬಂದರೂ ಕೂಡ ಮತ್ತೆ ಎದ್ದು ಓದಬೇಕು. ತುಂಬ ಹೊತ್ತು ಓದೋ ನಿದ್ದೆ ಬರೋಂಗಿದ್ರೆ ಸ್ವಲ್ಪ ಹೊತ್ತು ಓದಿದ ನಂತರ ಒಂದು 5 ನಿಮಿಷ ಗ್ಯಾಪ್ ಕೊಟ್ಟು ಮುಖ ತೊಳ್ಕೊಂಬಂದು ಕಣ್ಣು ತೊಳ್ಕೊಂಬಂದು ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಓಡಾಡಿ ಮತ್ತೆ ಓದೋಕೆ ಶುರು ಮಾಡಬೇಕು. ಹೀಗೆ ಓದಬೇಕು. ಮತ್ತೆ ಹೆಂಗೂ ಕೆಲಸ ಸಿಕ್ಕಿದೆ, ದುಡ್ಡು ಸಂಬಳ ಬರುತ್ತೆ, ಸಾಕು ಅಂದ್ಕೊಂಡು ಸುಮ್ಮನೆ ಇರಬಾರ್ದು. ಓದಬೇಕು ಜ್ಞಾನ, ಅದು ಕೂಡ ಒಂದು ಜ್ಞಾನ, ಅದು ಇನ್ಕ್ರಿಮೆಂಟ್ಗೆ ಯೂಸ್ ಆಗುತ್ತೆ. ಮತ್ತೆ ಬ್ಯಾಂಕಿಂಗ್ ನಾಲೆಡ್ಜ್ ಇದ್ರೆ ನಮಗೆ ಬ್ಯಾಂಕಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ, ಅದನ್ನ ಓದಬೇಕಾಗುತ್ತೆ. ಆಮೇಲೆ ಆ ಎಕ್ಸಾಮ್ದು ರೂಲ್ಸ್ ಏನಂದರೆ ಪಾಸಿಂಗ್ದು, ಈಗ 3 ಎಕ್ಸಾಮ್ ಒಂದೇ ಸಲ ಬರೆಯೋದಾದರೆ, ಸಪೋಸ್ ಈಗ ಜೂನ್ಗೆ ಎಕ್ಸಾಮ್ ಇದೆ ಅನ್ಕೊಳೋಣ, 3 ಪೇಪರ್ನು ಒಟ್ಟಿಗೆ ಬರಿತೀವಿ ಅನ್ನೋದಾದರೆ ಕನಿಷ್ಠ 3 ಪೇಪರ್ ಇರುತ್ತೆ, ಜೆ ಬಿಲು 3, ಸಿ ಬಿಲು 3. ಸೊ ಕನಿಷ್ಠ 45 ಮಾರ್ಕ್ಸ್ ಈಚ್ ಪೇಪರಲ್ಲಿ ತೊಗೋಬೇಕು, ಮತ್ತು ಆವ್ರೇಜ್ 50 ತೊಗೋಬೇಕು. ಹೆಂಗೆ ಅಂದರೆ ಫಸ್ಟ್ ಪೇಪರ್ 45 ಬಂತು ಅಂದ್ಕೊಳೋಣ, ಸೆಕೆಂಡ್ ಪೇಪರ್ 45 ಬಂತು ಅಂದ್ಕೊಳೋಣ, ಮೂರನೇ ಪೇಪರಲ್ಲಿ 60 ಮಾರ್ಕ್ಸ್ ಬರಬೇಕು. ಆವಾಗ ಟೋಟಲ್ 150 ಆಯ್ತಲ್ವಾ, 45 45 90 90 60 150, 150 ಅಂದರೆ 50% ಆಯಿತು ಆ್ಯಾವರೇಜ್, ಪಾಸ್ ಆಗುತ್ತೆ. ಆದರೆ ಒಂದು 44 ಬಂದು ಇನ್ನೊಂದು 45 ಬಂದು ಇನ್ನೊಂದು 60 ಬಂದರೆ 44 ಬಂದಿದ್ದು ಫೇಲು, 45 ಬಂದಿದ್ದು ಫೇಲು, 60 ಬಂದಿದ್ದು ಮಾತ್ರ ಪಾಸು. ಅಂದರೆ ಒಂದು ಪೇಪರ್ ಫೇಲ್ ಆದರೂ ಕೂಡ ಅಥವಾ ಒಂದು ಪೇಪರ್ ನೀವು ಬರೀದೇ ಇದ್ದರೂ, 2 ಪೇಪರ್ ಮಾತ್ರ ಬರೆದ್ರೂ ಕೂಡ 50 ಮಿನಿಮಮ್ ತೊಗೊಳ್ಳೇಬೇಕು, 50 ಮಿನಿಮಮ್ ತೊಗೊಳ್ಳೇಬೇಕು ಈ ಚಾಪ್ಟರ್ ಪಾಸ್ ಆಗಲಿಕ್ಕೆ. ಆದರೆ 3 ಒಟ್ಟಿಗೆ ಬರೆದಾಗ ಮಾತ್ರ 45 45 ತೊಗೊಂಡು 60 ತೊಗೊಂಡ್ರು, ಅಥವಾ ಒಟ್ಟು ಆವ್ರೇಜ್ ಮಿನಿಮಮ್ 40 ಬರಬೇಕು, ಆವ್ರೇಜ್ 50 ಇರಬೇಕು, ಈ ರೀತಿ ಇದ್ರೂ ಪಾಸ್ ಆಗುತ್ತೆ ಅಂತ ಅರ್ಥ. ಇದು ಒಂದು. ಇನ್ನು ಕೆಲವರಿಗೆ ನಮಗೆ ಅಷ್ಟು ಓದ್ಲಿಕ್ಕೆ ಆಗಲ್ಲ, ಒಟ್ಟಿಗೆ 3 ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ಬೇಕಾದ್ರೆ, ಅಂದರೆ ಒಟ್ಟಿಗೆ ಬರೆದ್ರೆ ಅದೊಂದು ಬೆನಿಫಿಟ್ ಸಿಗುತ್ತೆ. ಅಕಸ್ಮಾತ್ ಯಾವ್ದೋ ಪೇಪರ್ ಟಫ್ ಅನ್ಸಿದ್ರೆ ಅದರಲ್ಲಿ 45 ಬಂದರು, 46 47 ಮಿನಿಮಮ್ 40 ಬರಬೇಕು, ಬಂದರೂ ಕೂಡ ಮತ್ತೆ ಒಟ್ಟಿಗೆ ಎಲ್ಲ ಸೇರಿಸಿ 50% ಬರುವಾಗ ಪಾಸ್ ಆಗೋದು ಬೆನಿಫಿಟ್ ಸಿಗುತ್ತೆ. ಇಲ್ಲ ನಮ್ಗೆ ಅಷ್ಟು ಆಗಲ್ಲ, ನಾವು ಒಂದೇ ಓದ್ತೀವಿ ಅನ್ನೋಂಗಿದ್ರೆ ಅದು ಕೂಡ ಮಾಡ್ಬೋದು. ಯಾಕೆಂದರೆ ಸ್ಟಾರ್ಟಿಂಗ್ ನಾವು ಎಕ್ಸಾಮ್ ತೊಗೊಳೋದ್ರಿಂದ ಕಂಟಿನ್ಯೂಸ್ 4 ಅಟೆಂಪ್ಟ್ಸ್ವರೆಗೂ ಅದು ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಅಂದರೆ ಈಗ ನಾವು ಜೂನ್ಗೆ ಎಕ್ಸಾಮ್ ತೊಗೊಂಡ್ರೆ ಈ ಜೂನು ಡಿಸೆಂಬರು, ನೆಕ್ಸ್ಟ್ ವರ್ಷ ಜೂನು ಡಿಸೆಂಬರು, ಅಲ್ಲಿವರೆಗೂ ಅದು ಒಂದು 4 ಅಟೆಂಪ್ಟ್ಸ್ನ ಬ್ಲಾಕು, ಅಷ್ಟರಲ್ಲಿ ನಾವು ಮುಗಿಸ್ಬೇಕು. ಅಲ್ಲ ಅಂದರೆ ಕ್ಯಾರಿ ಫಾರ್ವರ್ಡ್ ಇರಲ್ಲ, ಮತ್ತೆ ಎಲ್ಲ ಬರಿಬೇಕಾಗುತ್ತೆ. ಈಗ ಫಸ್ಟ್ ಅಟೆಂಪ್ಟಲ್ಲಿ 1 ಪೇಪರ್ ಪಾಸ್ ಆಯಿತು ಅಂದ್ಕೊಳ್ಳಿ, ಸೆಕೆಂಡ್ ಅಟೆಂಪ್ಟಲ್ಲಿ 1 ಪೇಪರ್ ಪಾಸ್ ಆಯಿತು ಅಂದ್ಕೊಳ್ಳಿ, ಇನ್ನೊಂದು ಪೇಪರ್ ಉಳಿದಿರುತ್ತಲ್ಲ, ಅದನ್ನು ಇನ್ನೆರಡು ಅಟೆಂಪ್ಟಲ್ಲಿ ಮುಗಿಸ್ಬೇಕು. ಅಂದರೆ ಒಟ್ಟು ಸ್ಟಾರ್ಟಿಂಗ್ ನಾವು ಯಾವಾಗ ಫಸ್ಟ್ ಎಕ್ಸಾಮ್ ಬರಿತೀವಲ್ಲ ಆವಾಗಿಂದ 4 ಅಟೆಂಪ್ಟ್ಸ್, ಅಲ್ಲಿ ಎಲ್ಲ ಪೇಪರ್ 3 ಪೇಪರ್ ಪಾಸ್ ಮಾಡಬೇಕು ಅಂತ. ಆ ಥರ ಬೇಕಾಗಿ ಮಾಡ್ಬೋದು, ಒಂದು ಪೇಪರೇ ಬೇಕಾದ್ರೆ ಓದ್ಕೊಂಡು ಚೆನ್ನಾಗಿ ಅದನ್ನೇ ಬರೆದು ಪಾಸ್ ಮಾಡಿ ನೆಕ್ಸ್ಟ್ ಅಟೆಂಪ್ಟ್ಗೆ ಇನ್ನೊಂದು ಪೇಪರ್ ಬರೀಬೋದು. ಅಂದರೆ ಒಂದು ನೀವು ಓದಿಲ್ಲದೆ ಇದ್ರೂ ಕೂಡ ಇನ್ನು 2 ಎಕ್ಸಾಮ್ ಓದ್ ಒಳ್ಳೇದು, ಯಾಕೆಂದರೆ ಕೆಲವು ಸಲ ಸ್ವಲ್ಪ ಜನರಲ್ ನಾಲೆಜಿಂದ ಸ್ವಲ್ಪ ಕೆಲವು ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ, ಮತ್ತೊಂದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಎಕ್ಸಾಮ್ ಹೆಂಗಿರುತ್ತೆ ಅಂತ, ಹಾಗೂ ಮಾಡ್ಬೋದು. ಆಮೇಲೆ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಅದರಿಂದ ಗೊತ್ತಿರೋ ಅಷ್ಟನ್ನೆಲ್ಲ ಕರೆಕ್ಟಾಗಿ ಬರೆದು ಆಮೇಲೆ ಗೊತ್ತಿಲ್ಲದೆ ಇರೋದನ್ನು ಕೂಡ ಒಂದು ಚಾನ್ಸ್ ತೊಗೋಬೋದು. ಅಂದರೆ ಯಾವುದು ಒಂದು ಸೂಕ್ತವಾದದ್ದು ಅಂತ ಅನ್ಸುತ್ತದನ್ನು ಹಾಕ್ಬೋದು, ಯಾವುದು ಅನಿಸದೇ ಇದ್ರೂ ಯಾವುದೋ ಒಂದು ಹಾಕಿ ಚಾನ್ಸ್ ತೊಗೋಬೋದು ಗೊತ್ತಿಲ್ಲದೆ ಇರೋದು ಕ್ವಶನ್ಸ್. ಯಾಕಂದರೆ ನಮಗೆ ಒಂದೆರಡು ಮಾರ್ಕ್ಸ್ಗಳು ಬೇಕಿದ್ದಾಗ ಎಲ್ಲ ತುಂಬ ಅಮೂಲ್ಯ ಆಗಿರುತ್ತೆ ಮಾರ್ಕ್ಸ್ದು. ಅದರಿಂದ ನೆಗೆಟಿವ್ ಮಾರ್ಕ್ಸ್ ಹೆಂಗೂ ಇಲ್ಲ, ಗೊತ್ತಿರೋ ಅಷ್ಟು ಕರೆಕ್ಟಾಗಿ ಬರೆಯೋದು, ಗೊತ್ತಿಲ್ಲದೆ ಇರೋದನ್ನ ಯಾವುದೋ ಒಂದು ಟಿಕ್ ಮಾಡೋದು, ಇನ್ ಕೇಸ್ ಬಂದರೆ ಅದರಲ್ಲಿ ಒಂದೆರಡು ಕಡಿಮೆ ಇದ್ದರೆ ಇಲ್ಲಿ ಬಂದರೆ ಅದೆಷ್ಟು ಆಗುತ್ತೆ ಅಂತ. ಎಲ್ಲದಕ್ಕೂ ಏನೇನೋ ಟಿಕ್ ಮಾಡೋದಲ್ಲ, ಹೇಳ್ತಾರದನ್ನು ಆದಷ್ಟು ಓದಬೇಕು, ಓದಿರೋ ಅಷ್ಟು ಬರೀಬೇಕು. ಬರೆದ ಮೇಲೆ ಗೊತ್ತಿಲ್ಲದೆ ಇರೋದನ್ನ ಹಂಗೆ ಬಿಡಬೇಡಿ ಅಂತ ಹೇಳ್ತಾರೆ, ಹಂಗೆ ಬಿಡಬೇಡಿ, ಅಟೆಂಪ್ಟ್ ಮಾಡಿ ಯಾವುದೋ ಒಂದು ಟಿಕ್ ಮಾಡಿ ಅಟ್ಲೀಸ್ಟ್. ಅದರಿಂದ ಈಗ ಎಕ್ಸಾಂಪಲ್ ಒಂದು 45 ಕ್ವಶನ್ ಕರೆಕ್ಟ್ ಬರೀತಾರೆ ಅನ್ಕೊಳ್ಳಿ, ಬರೀತಾರೆ ಅನ್ಕೊಂಡಿರ್ತಾರೆ, ಅದರಲ್ಲಿ ಒಂದು 5 ಕ್ವಶನ್ ರಾಂಗ್ ಆಗಿದ್ರೆ 40 ಆಗಿರುತ್ತೆ ಅಲ್ವಾ. ಹಾಗೆ ನಿಮ್ಮ ಮಿಕ್ಕಿದ್ದ ಕ್ವಶನ್ಸಲ್ಲಿ ಮಿಕ್ಕಿದ 55 ಕ್ವಶನ್ಸ್ ಏನಿದೆ ಆ ಕ್ವಶನ್ಸನ್ನು ನೀವು ಗೊತ್ತಿಲ್ಲದೆ ಇದ್ರು ಕೂಡ ಏನೋ ಟಿಕ್ ಮಾಡಿದ್ರೆ ಅದರೊಂದು 10 ಕರೆಕ್ಟ್ ಇದ್ರು ಕೂಡ 40 10 50 ಆಯಿತು ಪಾಸ್ ಆಗುತ್ತೆ. ಆ ರೀತಿಯಲ್ಲಿ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ಟಿಕ್ ಮಾಡ್ಬೋದು. ಸೊ ಆಮೇಲೆ ಎಲ್ಲ ಪ್ರಯತ್ನವನ್ನ ಮಾಡಿ ದೇವರ ಮೇಲೆ ಭಾರ ಹಾಕಿ ಭಗವಂತನನ್ನು ನಂಬಿ ಎಕ್ಸಾಮನ್ನು ಬರೀಬೇಕು. ನಾವೆಲ್ಲ ಮಾಡ್ತಿದ್ದಲ್ಲ ಪ್ರಯತ್ನ, ಮನುಷ್ಯ ಸಹಜವಾದ ಪ್ರಯತ್ನವನ್ನು ಮಾಡಬೇಕು, ಭಗವಂತನನ್ನು ನಂಬಬೇಕು. ಇದು ಸೇವೆ ಬಗ್ಗೆ ಇರೋದು. ಆಮೇಲೆ ನಾವು ಹೀಗೆ ಎಲ್ಲ ಪ್ಲ್ಯಾನ್ ಮಾಡ್ತೀವಲ್ಲ, ಈ ಸೇವೆ ಮಾಡೋ ಎಷ್ಟು ಇನ್ಕ್ರೀಮೆಂಟ್ ಬರುತ್ತೆ, ಇದರಿಂದ ನಮಗೆ ಈ ಥರ ಪ್ಲ್ಯಾನ್ ಮಾಡ್ಬೋದು, ಆ ಥರ ಮಾಡ್ಬೋದು, ನಮ್ಮ ಜೀವನ ಹಿಂಗಿರುತ್ತೆ, ಆ ಥರ ಇರುತ್ತೆ, ಈ ಥರ ಇರುತ್ತೆ, ಕಾರ್ ತೊಗೋಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಅದೇ ರೀತಿ ನಾವೆಲ್ಲ ಇನ್ಶೂರೆನ್ಸ್ಗೂ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ. ಈ ಒಂದು ಮನೇಲಿ ಮಗು ಆಯಿತು ಅಂದರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿದ್ರೆ ಅದರ ಎಜುಕೇಷನ್ಗೆ ಇಷ್ಟು ಯೂಸ್ ಆಗುತ್ತೆ, ಅದಕ್ಕೆ ಒಂದು ಮದುವೆಗೆ ಒಂದು ಇಷ್ಟು ಯೂಸ್ ಆಗುತ್ತೆ, ಅಥವಾ ಇನ್ಶೂರೆನ್ಸ್ ಅಲ್ಲದೆ ಏನೋ ಡೆಪಾಸಿಟ್ ಮಾಡೋದು, ಏನೋ ಒಂದು ನಮ್ಮ ಪ್ಲ್ಯಾನ್ ಇರುತ್ತಲ್ಲ, ಅದು ಮನೆ ಕಟ್ಟಬೇಕು ಮುಂದೆ ಅಂದರೆ ಹಿಂಗೆ ಮಾಡಬೇಕು ಅಂಥದ್ದು ಏನೋ ಸಾಮಾನ್ಯವಾಗಿ ನಾವೆಲ್ಲ ಒಂದು ಜನರಲ್ ಆಗಿ ಹೇಳ್ತಾ ಇರೋದು ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತೀವಿ ಅಂತಕ್ಕಂಥದ್ದು.
ಸೇವಿಂಗ್ಸ್ ಮಾಡೋದಾಗಲಿ, ಇನ್ಶೂರೆನ್ಸ್ ಮಾಡೋದಾಗಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಲೈಫ್ ಇನ್ಶೂರೆನ್ಸ್ ಆಗಲಿ, ಯಾವುದೇ ಇರಲಿ, ಒಂದು ಪ್ಲ್ಯಾನ್ ಇರುತ್ತೆ. ಈ ಸಿಎಬಿ ಜೆಇಬಿ ಕೂಡ ಒಂದು ಪ್ಲ್ಯಾನ್ ಇರುತ್ತೆ. ಅದೇ ರೀತಿ ನಾವು ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕಾಗುತ್ತೆ. ಈಗ ಈ ಜೀವನದಲ್ಲಿ ನಾವು ಎಲ್ಲವೂ ಮುಖ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಣ ಕೂಡ ಬೇಕು, ಸುಖ ಬೇಕು, ಸಂಪತ್ತು ಬೇಕು, ಎಲ್ಲ ಬೇಕು. ಆದರೆ ಎಲ್ಲ ಧರ್ಮ ಮಾರ್ಗದಿಂದಲೇ ಬಂದಿರಬೇಕು. ಧರ್ಮ ಮಾರ್ಗದಿಂದ ಬಂದಿರತಕ್ಕಂಥ ಹಣ ಬೇಕು, ಧರ್ಮ ಮಾರ್ಗದಿಂದ ಬಂದಿರತಕ್ಕಂತಹ ಕಾಮ ಬೇಕು, ಧರ್ಮ ಮಾರ್ಗದಿಂದಲೇ ಮೋಕ್ಷ ಪಡೆಯಬೇಕು. ಸೊ ಎಲ್ಲವೂ ಬೇಕು. ಅದರಿಂದ ಲೌಕಿಕವಾಗಿಯೂ ಬೇಕು, ಆಧ್ಯಾತ್ಮಿಕವಾಗಿಯೂ ಬೇಕು. ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ನಾವು ಸಾಕಷ್ಟು ಮುಂಚೆಯೇ ತಯಾರಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸಿ ಎ ಬಿ ಜೆ ಎ ಬಿಗೆ ನಮಗೆ ಎಕ್ಸಾಮ್ ಡೇಟ್ ಲಿಸ್ಟ್ ಗೊತ್ತಿರುತ್ತೆ. ಅಂದರೆ ಡೇಟ್ ಗೊತ್ತಿಲ್ಲದಿರೋ ಮಂತ್ ಗೊತ್ತಿರುತ್ತೆ. ನಾರ್ಮಲಿ ಜೂನ್ ಜುಲೈ ಮಾಡ್ತಾರೆ, ಡಿಸೆಂಬರ್ ನವಂಬರ್ ಟೈಮಲ್ಲಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ನಮಗೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿದೆ. ಅದರಿಂದ ನಾವು ಯಾವಲ್ಲೋ ಮಾಡ್ತೀವಿ, ರಿಟೈರ್ಮೆಂಟ್ ಆದಮೇಲೆ ಮಾಡ್ತೀವಿ ಸಾಧನೆ ಅಂತ ಅಂದ್ಕೊಳ್ಳಿಕ್ಕೆ ಆಗಲ್ಲ. ನಮ್ಗೆ ಯಾವಾಗ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಆಗಲೇ ಶುರು ಮಾಡಬೇಕು, ಈಗಲೇ ಶುರು ಮಾಡಬೇಕು, ಈ ಕ್ಷಣವೇ ಶುರು ಮಾಡಬೇಕಾಗುತ್ತೆ ಆಧ್ಯಾತ್ಮಿಕ ಸಾಧನೆಯನ್ನು. ಯಾಕಂದರೆ ಮುಂದಿನ ಕ್ಷಣ ಏನಾಗುತ್ತೆ ನಮಗೆ ಗೊತ್ತಿರಲ್ಲ. ಸಾಧ್ಯವಾದಷ್ಟು ಸಾಧನೆಯನ್ನು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾಗುತ್ತೆ. ಒಂದು ಪ್ಲ್ಯಾನ್ ಮಾಡಿಕೊಂಡು, ಅದನ್ನು ಸಹ ಎಕ್ಸಾಮ್ ಸಾಧನೆ ಒಂದು ಪ್ಲ್ಯಾನ್ ಮಾಡಿಕೊಂಡು, ಆದಷ್ಟು ದಿನಕ್ಕೆ ಎಷ್ಟೊತ್ತು ಮಾಡ್ಬೋದು ಸಾಧನೆ, ಏನು ಮಾಡ್ಬೋದು, ವಾರದಲ್ಲಿ ಒಂದಿನ ಮಾಡ್ಬೋದಾ, ದಿನ ಮಾಡ್ಬೋದಾ, ಏನೇ ಮಾಡ್ಬೋದು ಅಂತ ಸಾಧನೆ ಮಾಡಿಕೊಂಡು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನು ಮಾಡ್ತಾ, ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಧರ್ಮ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ ಹಾಗೂ ಅವಶ್ಯಕವಾಗಿದೆ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ. ಇದರಲ್ಲಿ ಏನನ್ನ ತಪ್ಪುಗಳಿದ್ದರೆ ಬಿಟ್ಟುಬಿಟ್ಟು ಒಳ್ಳೆಯದಿದ್ದರೆ ಸ್ವೀಕರಿಸಬೇಕಂತ ಪ್ರಾರ್ಥನೆ. ಈ ಮಾತುಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋಸಮರ್ಪಿತ. ಓಂ ಶ್ರೀ ಕೃಷ್ಣ.